Hello everybody, this is PK back with another video. Ivattin topic nalli Samsung Galaxy Tab A. So idr bagge review madana anta idini. Adukku munche neevu innu nam channel ge subscribe agilla andre subscribe maadi, like maadi, share maadi, comment maadi matte pakkadalli iro bell icon press maadi. Next naan maado video notification barutte nimge. Banni naavu video orvada hogana. Yeah, this is the box. Galaxy Samsung Galaxy Tab A. ಬಾಕ್ಸ್ ಒಂಥರ ಔಟ್ಲುಕ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಸಿಲ್ವರ್ ಇದು, ನನಗೆ ಗ್ರೇ ಕಲರಲ್ಲಿ ಇಷ್ಟ ಆಗ್ತಾ ಇತ್ತು, ಬಟ್ ಆ ಟೈಮಲ್ಲಿ ನನಗೆ ಅದು ಸಿಗಲಿಲ್ಲ. ಸೊ ಅದರಿಂದ ಇದನ್ನೇ ತಗೊಂಬಂದೆ. ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ. ಮಸ್ಟ್ ಅಂಡ್ ಶುಡ್ ನಾವು ಇದಕ್ಕೆ ಕವರ್ ಹಾಕಲೇಬೇಕು, ಇಲ್ಲಾಂದರೆ ಫಿಂಗರ್ ಪ್ರಿಂಟ್ಸ್ ಎಲ್ಲ ಎದ್ದು ಕಾಣಿಸುತ್ತೆ. ಇದರಲ್ಲಿ ಅದೇ ಸ್ಕ್ರೀನ್ ಮೇಲೆ ಅದು ಬ್ಯಾಕ್ ಸೈಡ್ ಅದು ಮ್ಯಾಟ್ ಫಿನಿಷಿಂಗ್ ಕೊಟ್ಟಿರೋದ್ರಿಂದ ಫಿಂಗರ್ ಪ್ರಿಂಟ್ಸ್ ಅಂದರೆ ಎದ್ದು ಕಾಣುತ್ತೆ, ಬಟ್ ಕವರ್ ಹಾಕೋದು ತುಂಬಾ ಸೇಫ್ಟಿ, ಒಳ್ಳೇದಂತ ನನ್ನ ಅನಿಸಿಕೆ. ಸರಿ ಬನ್ನಿ, ಬಾಕ್ಸ್ ಒಳಗಡೆ ಹೋಗೋಣ. ಬಾಕ್ಸ್ ಒಳಗಡೆ ಅಲ್ಲ, ವಿಡಿಯೋ ಒಳಗಡೆ ಏನು ಕೊಟ್ಟಿದ್ದಾರೆ ವಾವ್ ನೋಡಿ, ಸ್ಯಾಮ್ಸಂಗ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕವರೇ ಒಂಥರ ಸೂಪರ್ ಆಗಿದೆ. ಓಪನ್ ಮಾಡೋಣವಾ, ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಸೇಫ್ಟಿ ಒಂಥರ ಚೆನ್ನಾಗಿದೆ, ಅಲ್ಲಿ ಲ್ಯಾಪ್ಟಾಪ್ ಕವರ್ ಥರ ಲುಕ್ ಚೆನ್ನಾಗಿದೆ. ಇದೆ ಟ್ಯಾಬ್, ಇಲ್ಲಿ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ, ಇಲ್ಲೊಂದು ಕ್ಯಾಮ್ರಾ ಕೊಟ್ಟಿದೆ ಫ್ರಂಟಲ್ಲಿ. ಫ್ರಂಟ್ ಕ್ಯಾಮ್ರಾ 5 MHz ಇದೆ, ಬ್ಯಾಕ್ ಕ್ಯಾಮ್ರಾ 8 MP ಇದೆ. ಈ ಸ್ಕ್ರೀನ್ ಸೈಜು 10.1, ತುಂಬ ಚೆನ್ನಾಗಿದೆ. ಆನ್ ಮಾಡೋಣ. ಡಿಸ್ಪ್ಲೇಯಲ್ಲಿ ನೋಡಿ, ಈ ಸ್ವೆಟ್ ಗಿಟ್ ಆದರೆ ಒಂಥರ ಫಿಂಗರ್ ಪ್ರಿಂಟ್ಸ್, ಬಟ್ ಇದು ಇಟ್ಸ್ ಓಕೆ, ಏನು ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಪವರ್ ಬಟನ್ ಕೊಟ್ಟಿದ್ದಾರೆ, ವಾಲ್ಯೂಮ್ ರಾಕ್ ಬಟನ್ ಕೊಟ್ಟಿದ್ದಾರೆ, ಮತ್ತು ಸ್ಲಿಮ್ ಸ್ಲಾಟ್ ಅಂದರೆ ಸಿಮ್ದಲ್ಲ, ಅದು ಮೆಮೊರಿ ಕಾರ್ಡ್ ಸ್ಲಾಟ್ ಅದು. ಆ್ಯಂಡ್ ಡಾಲ್ಬಿ 3D ಅಟ್ಮೋಸ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ, ಆ್ಯಂಡ್ ಒಂದು ವಾಯ್ಸ್ ಕ್ಯಾನ್ಸಲೇಷನ್ ಅಂದರೆ ಮೈಕ್ ಆ್ಯಂಡ್ ಇಯರ್ಫೋನ್ ಜಾಕ್ ಕೊಟ್ಟಿದ್ದಾರೆ. ಔಟರ್ ಲುಕ್ ಇಷ್ಟೇ, ಮತ್ತು ಇಲ್ಲೊಂದು ಲೋಗೋ ಸ್ಯಾಮ್ಸಂಗ್ದು ಅಷ್ಟೇ ಮುಗಿತು. 1 ನಿಮಿಷ ಮತ್ತೆ ಹೇಳ್ತೀನಿ. ಬಾಕ್ಸ್ ಒಳಗಡೆ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಸಿಮ್ ಎಜೆಕ್ಟರ್ ಕೊಟ್ಟಿದ್ದಾರೆ, ಅದೇ ಸ್ಲಿಮ್ ಸಾಟ್ದು ಸಿಮ್ದಲ್ಲ, ಅದು ಮೆಮೊರಿದು. ಆ್ಯಂಡ್ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಇದು 5 W ಕನೆಕ್ಟರ್. ಇದೊಂದು ಡಿಸ್ಅಡ್ವಾಂಟೇಜ್ ಇದರಲ್ಲಿ, 10 W ಕೊಟ್ಟಿದ್ರು ಒಂಥರ ಅನುಕೂಲ ಇದ್ದಿರೋದು. ಇವಾಗ 5 W ಅಂದರೆ ನೀವು ಚಾರ್ಜ್ ಮಾಡಬೇಕಂದ್ರೆ ಸುಮಾರು ಮಿನಿಮಮ್ 3 hours ಪಕ್ಕ ತಗೊಳುತ್ತೆ. ಬಟ್ ಇಟ್ಸ್ ಓಕೆ, ಬ್ಯಾಟ್ರಿ ಕೆಪಾಸಿಟಿ ಇದೆ, ಚೆನ್ನಾಗಿದೆ. 6000 mAh ಕೊಟ್ಟಿದ್ದಾರೆ, ಅದರಿಂದ ಇಟ್ಸ್ ಓಕೆ. ಬಟ್ ಹೋಲ್ ನೈಟ್, ಇವಾಗ ನಾವು ನೈಟೆಲ್ಲ ಚಾರ್ಜ್ ಹಾಕ್ಬಿಟ್ಟು ಮಲ್ಗೋಕ್ಕಾಗಲ್ಲ, ಆಮೇಲೆ ಬ್ಯಾಟ್ರಿ ಪ್ರಾಬ್ಲಮ್ ಆಗಿಬಿಡುತ್ತೆ, ನಿದ್ದೆಯಲ್ಲಿ ಇದ್ದು ಕಷ್ಟ. ಸೊ ಅದೊಂದು ಚಾರ್ಜಿಂಗ್ದು ಅದೊಂದೇ ಪ್ರಾಬ್ಲಮ್ಮು. ಆ್ಯಂಡ್ ನೆಕ್ಸ್ಟ್ 10.1 inches ಡಿಸ್ಪ್ಲೇ ರೆಸೊಲ್ಯೂಷನ್ 1920x1200 pixels. ಸ್ಕ್ರೀನ್ ರೆಸೊಲ್ಯೂಷನ್ ಕೊಟ್ಟಿದ್ದಾರೆ, ಮತ್ತು ಸ್ಕ್ರೀನ್ ಟು ಬಾಡಿ ರೆಸೊಲ್ಯೂಷನ್ 80% ಕೊಟ್ಟಿದ್ದಾರೆ. 4G ನೆಟ್ವರ್ಕ್ ಲೈಟ್ LTE ಸಪೋರ್ಟ್ ಕೊಟ್ಟಿದ್ದಾರೆ. ವೈಫೈ ಅಂದರೆ ವೈಫೈ ಡಿಸ್ಕನೆಕ್ಟ್ ಆದಾಗ ನೀವು 4G ನೆಟ್ವರ್ಕ್ ಯೂಸ್ ಮಾಡಿಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೋಬೋದು. ಅದರಲ್ಲಿ ಮಕ್ಕಳಿಗೆ ಮಾತ್ರ ತುಂಬಾ ಯೂಸ್ಫುಲ್ ಆಗುತ್ತೆ, ಈ ಆನ್ಲೈನ್ ಕ್ಲಾಸಸ್ ಎಲ್ಲ ಇರೋದ್ರಿಂದ ಅವರು ಕ್ಲಾಸಸ್ಸು ಅಟೆಂಡ್ ಮಾಡ್ಬೋದು, ಮತ್ತು ನೋಟ್ ಡೌನ್ ಕೂಡ ಮಾಡ್ಕೋಬೋದು. ಅದೊಂದು ಫೆಸಿಲಿಟೀಸ್ ಇದೆ ಮೇನ್, ಎಸ್ಪೆಷಲಿ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ.
2 GB RAM ವಿತ್ ಆಕ್ಟಾ ಕೋರ್ ಕೊಟ್ಟಿದ್ದಾರೆ ಪ್ರೊಸೆಸರ್, ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗೇ ಗೇಮ್ಸ್ ಕೂಡ ಆಡ್ಬೋದು ಅದರಲ್ಲೂ, ಏನು ತೊಂದರೆ ಏನೂ ಇಲ್ಲ ಹೇಳ್ಕೊಳ್ಳೋ ಥರ. ಆ್ಯಂಡ್ FHD ಅಟ್ 30 FPS ವಿಡಿಯೋಸ್ನ ಶೂಟ್ ಮಾಡ್ಬೋದು. ಆ್ಯಂಡ್ ಮೇನ್ ಏನಂದರೆ ನೀವು ಜಾಸ್ತಿ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡ್ಕೋಬಾರ್ದು, ಅದರಿಂದನೇ ಹ್ಯಾಂಗಿಂಗ್ಸ್ ಎಲ್ಲ ಆಗೋದು, ಯಾಕಂದರೆ ಇದು ಸ್ಪೇಸ್ ಕಮ್ಮಿ ಇರೋದ್ರಿಂದ. ಇದರಲ್ಲಿ ವೇರಿಯೇಷನ್ ಇದೆ ಅಂದರೆ, ನನ್ನ ಹತ್ರ ಇರೋದು ಇವಾಗ ಇದು 32 GB 2 GB RAM. ಆ್ಯಂಡ್ ಇನ್ನೊಂದು ಇದೆ 4 GB RAM, 64 GB ಸ್ಟೋರೇಜ್ ಇದೆ. ನೀವು ಆಲ್ಸೋ ಇದನ್ನು ಅಪ್ ಟು 512ವರೆಗೂ ನೀವು ಮೆಮೊರಿನ ಇನ್ಸರ್ಟ್ ಮಾಡ್ಕೋಬೋದು. ಆ್ಯಂಡ್ ಮೆಮೊರಿ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ, ಅಪ್ ಟು ಅದು ಮುಗಿತು. ಎಕ್ಸಿನಾಸ್ ಚಿಪ್ ಸೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಸ್ನ್ಯಾಪ್ಡ್ರಾಗನ್ 636 ಕೊಟ್ಟಿದ್ದಾರೆ, ಮತ್ತು ಆಂಡ್ರಾಯ್ಡ್ 10 ವರ್ಷನ್ನು. ಇಟ್ಸ್ ಯಾ, ಇದು ಇದೊಂದು ಒಳ್ಳೆಯ ವಿಷಯನೇ. ಆ್ಯಂಡ್ ಬ್ಯಾಟ್ರಿ 6000 mAh, 6150 mAh ಇದೆ. ಇಟ್ಸ್ ಇದೆಲ್ಲ ಓಕೆ, ಏನು ತೊಂದರೆ ಇಲ್ಲ. ಪ್ರೈಸ್ ಅದೇ, ನೀವು ಈ ಹ್ಯಾಂಗಿಂಗ್ ಎಲ್ಲ ಏನು ಆಗದೆ ಇರಬೇಕಂದ್ರೆ ಅಪ್ಲಿಕೇಶನ್ಸ್ನ ಕಮ್ಮಿ ಇನ್ಸ್ಟಾಲ್ ಮಾಡ್ಕೋಬೇಕು. ಮಿಕ್ಕಿದಂಗೆ ಪಿಕ್ಚರ್ ಕ್ಲಿಯಾರಿಟಿ, ವಾಯ್ಸ್, ಸೌಂಡ್ ಎಲ್ಲನೂ ಅಮೇಝಿಂಗ್. ನನಗೆ ಇದರಲ್ಲಿ ಯಾವುದೇ ಆ ಥರ ಒಂದು ಡಿಸ್ಟರ್ಬೆನ್ಸ್ ಆಗಲಿಲ್ಲ, ಯಾಕಂದರೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ವಾಯ್ಸು, ಒಂಥರ ಥಿಯೇಟ್ರಲ್ಲೇ ಕೂತ್ಕೊಂಡು ನಾನು ಮೂವಿ ವಾಚ್ ಮಾಡ್ತಾ ಇರೋ ಥರ ನನಗೆ ಫೀಲ್ ಆಗುತ್ತೆ. ಸೊ ನಾನು ಕಂಫರ್ಟಬಲ್ ಆಗಿದೆ. ಮಕ್ಳಿಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಒಂಥರ ಕಲರ್ಫುಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಫಾಸ್ಟಾಗೇ ಕೆಲಸ ಆಗುತ್ತೆ, ಏನು ತೊಂದರೆನೇ ಇಲ್ಲ. ಇದ್ರ ಪ್ರೈಸ್ ಬಂದು 32 GB 2 GB RAM ಅಂದರೆ, ಒಂದು ಇಲ್ಲಿ ನಾನು ಕುವೈತಲ್ಲಿ ಇರೋದಂದ್ರೆ ನನಗೆ 60 KD ಸಮಥಿಂಗ್ ಬರುತ್ತೆ. ಅಂದರೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಒಂದು 17,000ವರೆಗೂ ಬರ್ಬೋದು. ಅದರಲ್ಲಿ 4 GB RAM ಮತ್ತು 64 GB ಸ್ಟೋರೇಜ್ ಅಂದರೆ ಅಪ್ ಟು 21,000 ಬರ್ಬೋದು. ಸೊ ನನಗೆ ಇದೇ ಓಕೆ ಆಗಿತ್ತು, ಯಾಕಂದರೆ 512ವರೆಗೂ ನಾವು ಸ್ಟೋರೇಜ್ ಇನ್ಕ್ರೀಸ್ ಮಾಡ್ಕೋಬೋದಾಗಿತ್ತಲ್ವ. ಸೊ ಅದೊಂದು ಆಪ್ಷನ್ ಇರೋದ್ರಿಂದ ಬೇರೆ ಯಾವುದು ತಗೊಳ್ಳೋ ಐಡಿಯಾ ಬರಲಿಲ್ಲ. ಸೊ ಆ ಟೈಮ್ ನನಗೆ ಇದಕ್ಕೆ ತುಂಬಾ ಬೇಡಿಕೆ ಜಾಸ್ತಿ ಇತ್ತು, ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ನನಗೆ ಸಿಗಲಿಲ್ಲ. ಸುಮಾರು ಶಾಪ್ಸ್ ನಾನು ಇಲ್ಲ ಅಲ್ಗಾನಿಮ್ ಅಂತ ಹೇಳಿದ್ನಲ್ವ, ಆ ಶಾಪ್ಸಲ್ಲಿ ಹುಡುಕಿದೆ. ಫೈನಲಾಗಿ ಒಂದು ಜಾಗದಲ್ಲಿ ಸಿಕ್ತು ಇದು, ಒಂದು ಬ್ರ್ಯಾಂಚಲ್ಲಿ. ಬಟ್ ಇಟ್ಸ್ ಓಕೆ, ಇದಕ್ಕೆ ಕಲರು ಗಲೀಜಾಗುತ್ತೆ ಅನ್ನೋದಾದರೆ, ಇಲ್ಲ ಸ್ಕ್ರಾಚಸ್ ಆಗುತ್ತೆ ಅನ್ನೋದಾದರೆ, ನಾವು ಇದಕ್ಕೊಂದು ಕವರ್ ಹಾಕ್ಕೊಂಡ್ರೆ ಮುಗೀತು. ನೋಡಿ, ಈ ರೀತಿ ಒಂದು ಕವರ್ ಹಾಕ್ಕೊಂಡ್ರೆ ಸಾಕು. ಇದನ್ನು ನಾನೊಂದು 1,000 ರುಪೀಸ್ ಕೊಟ್ಟು ತಗೊಂಡಿದ್ದೀನಿ, 1,200 ರುಪೀಸ್ ಬರುತ್ತೆ. ಚೆನ್ನಾಗಿದೆ, ಪ್ರೊಟೆಕ್ಟಿವ್ ಆಗಿ, ಮೇನ್ ಸೇಫ್ಟಿ ಮುಖ್ಯ ಅಲ್ವಾ. ಸೊ ಅದರಿಂದ ಇದು ಮಾಡಿದ್ದೀನಿ, ಚೆನ್ನಾಗಿದೆ. ಓಪನ್ ಟೈಪ್, ಲೈಕ್ ಬುಕ್ ಟೈಪ್. ಸೊ ಅದು ಸೊ ಒಂದು ಅದು ಹಾಕ್ಕೊಂಡ್ರೆ ಸೇಫ್ಟಿ ಆಗಿರುತ್ತೆ. ಮಿಕ್ಕಿದಂಗೆ ಇನ್ನೇನಿಲ್ಲ, ಎವ್ರಿಥಿಂಗ್ ಓಕೆ. ಸೊ ದಿಸ್ ಈಸ್ ವಿಷಯ ಗೈಸ್, ಈ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನಿಸ್ತು, ಶೇರ್ ಮಾಡಿದ್ದೀನಿ. ಐ ಹೋಪ್ ಯು ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬಿದ್ದೀನಿ. ಒಂದು ವೇಳೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನೆಕ್ಸ್ಟು ನಾನು ಮಾಡೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್, ದಿಸ್ ಇಸ್ ಪಿ ಗೈಸ್ ಸೈನಿಂಗ್ ಅಪ್. ಲವ್ ಯು ಆಲ್ ಗೈಸ್, ಟೇಕ್ ಕೇರ್, ಬಾಯ್ ಬಾಯ್.